ವಿದ್ಯಾರ್ಥಿ ಸಾಧನೆಯ ಟ್ರ್ಯಾಕಿಂಗ್ ವ್ಯವಸ್ಥೆ ಕರ್ನಾಟಕ ವೆಬ್ಸೈಟ್ನಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರದಿಂದ ಒದಗಿಸುವಂಥ ಒಂದು ಇನ್ಸೆಂಟಿವ್ ಕಾರ್ಯಕ್ರಮದ ವಿವರವನ್ನು ಯಾವ ರೀತಿ ನಾವು ಇಲ್ಲಿ ಫಿಲ್ಲಪ್ಪನ್ನು ಮಾಡಬೇಕು ಎಂಬುದರ ಕುರಿತಾಗಿ ಒಂದು ವಿವರವಾದ ಮಾಹಿತಿಯನ್ನು ನಾವು ನೋಡೋಣ. ಇನ್ನು ರಾಜ್ಯ ಮಟ್ಟ ಹಾಗೂ ಒಂದು ಜಿಲ್ಲಾ ಮಟ್ಟಗಳಲ್ಲಿ ನೋಡಿದಾಗ ಈ ಇನ್ಸೆಂಟಿವ್ ಕುರಿತು ಮಾಹಿತಿಯನ್ನು ಅಪ್ಡೇಟ್ ಮಾಡಿರುವಂತಹ ಒಂದು ಪ್ರಮಾಣ ಬಹಳಷ್ಟು ಕಡಿಮೆ ಬಂದಿರುವ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋವನ್ನು ಮಾಡಲಾಗ್ತಾ ಇದೆ. ಆದಮೇಲೆ ಈ ಒಂದು SATS ಕರ್ನಾಟಕದ ಒಂದು ಇದು ಹೋಮ್ ಪೇಜ್ ಇದೆ. ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಂತ ಇದೆ. ಈ 1 to 10 ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಇನ್ಸೆಂಟಿವ್ ಡೀಟೇಲ್ಸ್ ಎಂಬ ಒಂದು ಲಿಂಕ್ ಇದೆ. ಈ ಒಂದು ಇನ್ಸೆಂಟಿವ್ ಡೀಟೇಲ್ಸ್ ಎಂಬ ಲಿಂಕನ್ನು ನಾವು ಕ್ಲಿಕ್ ಮಾಡಬೇಕು. ಈ ರೀತಿ ನಾವು ಕ್ಲಿಕ್ ಮಾಡಿದಾಗ ನಮಗೆ ಮತ್ತೆ 2 ಆಪ್ಷನ್ಸ್ ಬರ್ತವೆ. ಒಂದು ಮ್ಯಾನೇಜ್ ಸ್ಟೂಡೆಂಟ್ ಇನ್ಸೆಂಟಿವ್ಸ್ ಇದೆ, ಎರಡನೇದು ಸ್ಟೂಡೆಂಟ್ ವೈಸ್ ಇನ್ಸೆಂಟಿವ್ ರಿಪೋರ್ಟ್ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಮ್ಯಾನೇಜ್ ಸ್ಟೂಡೆಂಟ್ ಇನ್ಸೆಂಟಿವ್ಸನ್ನು ನಾವು ಆಯ್ಕೆ ಮಾಡಬೇಕು. ಅದಾದ ನಂತರ ನಾವು ವಿದ್ಯಾರ್ಥಿವಾರು ಇನ್ಸೆಂಟಿವ್ ರಿಪೋರ್ಟ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತದೆ. ಆದಮೇಲೆ ಇಲ್ಲಿ ನಾನು ಮ್ಯಾನೇಜ್ ಸ್ಟೂಡೆಂಟ್ ಇನ್ಸೆಂಟಿವ್ ಡೀಟೇಲ್ಸ್ ಅಂತ ನಾನು ಇಲ್ಲಿ ಕ್ಲಿಕ್ಕನ್ನು ಮಾಡಿದ್ದೀನಿ. ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಈ ಒಂದು ಇನ್ಸೆಂಟಿವ್ ಡೀಟೇಲ್ಸನ್ನು ಎಂಟ್ರಿ ಮಾಡಲಿಕ್ಕೆ ಒಂದು ಸ್ಕ್ರೀನ್ ಓಪನ್ ಆಗ್ತದೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಒಂದು ಇನ್ಸೆಂಟಿವ್ ಡೀಟೇಲ್ಸನ್ನು ಎಂಟ್ರಿ ಮಾಡಲಿಕ್ಕೆ ಇರುವಂಥ ಒಂದು ಒಂದು ಡ್ಯಾಶ್ಬೋರ್ಡ್ ಇದೆ. ಆದಮೇಲೆ ಇಲ್ಲಿ ಇಶ್ಯೂಡ್ ಸ್ಟೂಡೆಂಟ್ ಇನ್ಸೆಂಟಿವ್ಸ್ ಅಂತ ಬರುತ್ತೆ. ಇಲ್ಲಿ ಏನೆಲ್ಲ ಮಾಹಿತಿ ಇದೆ ನೋಡೋಣ. ಮೊಟ್ಟ ಮೊದಲನೇದಾಗಿ ಸ್ಟೇಟ್ ಇದೆ, ಡಿಸ್ಟ್ರಿಕ್ ಇದೆ, ಬ್ಲಾಕ್ ಇದೆ, ಕ್ಲಸ್ಟರ್ ಬರುತ್ತೆ, ಸ್ಕೂಲ್ ನೇಮ್ ಇದೆ, ಸ್ಕೂಲ್ ಕೋಡ್ ಇದೆ, ಆಮೇಲೆ ಸ್ಟ್ಯಾಂಡರ್ಡ್ ಇದೆ, ಸ್ಟ್ಯಾಂಡರ್ಡ್ ಆಲ್ ಅಂತ ಇದೆ. ನಾವು ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ ಇದು ಮಾಡಬೇಕಾಗ್ತದೆ. ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ನನ್ನ 8ನೇ ತರಗತಿಯನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇನ್ನು ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿ 2020-21. ಇನ್ನು ಸ್ಕೀಮ್ ನೇಮ್ ಅಂತ ಅಂದರೆ ಇನ್ಸೆಂಟಿವ್ಸ್ ನೇಮ್. ಇಲ್ಲಿ ಇನ್ಸೆಂಟಿವ್ಸ್ ನೇಮಲ್ಲಿ ಏನೆಲ್ಲ ಬರುತ್ತೆ, ತಾವು ಇಲ್ಲಿ ಫ್ರೀ ಟೆಕ್ಸ್ಟ್ ಬುಕ್ ಇದೆ, ಆಮೇಲೆ ಶೂ ಆ್ಯಂಡ್ ಸಾಕ್ಸ್ ಇದೆ. ತಾವು ಗಮನಿಸ್ತಾ ಇದ್ದೀರಿ, ಶೂ ಆ್ಯಂಡ್ ಸಾಕ್ಸ್ ಇದೆ, ಫ್ರೀ ಟೆಕ್ಸ್ಟ್ ಬುಕ್ ಇದೆ. ಆಮೇಲೆ WIFS ಪಿಂಕ್ ಟ್ಯಾಬ್ಲೆಟ್ಸ್ ಕ್ಲಾಸ್ 1 to 5 ಸಲುವಾಗಿ, ಇನ್ನು WIFS ಬ್ಲೂ ಟ್ಯಾಬ್ಲೆಟ್ಸ್ ಕ್ಲಾಸ್ ಶುಚಿ ಫ್ರೀ ಸ್ಯಾನಿಟರಿ ಪ್ಯಾಡ್ಸ್ ಇದೆ, ಸೆಕೆಂಡ್ ಸೆಟ್ ಆಫ್ ಯೂನಿಫಾರ್ಮ್ ಇದೆ, ಫಸ್ಟ್ ಸೆಟ್ ಆಫ್ ಯೂನಿಫಾರ್ಮ್ ಇದೆ, ಬೈಸಿಕಲ್. ಇಷ್ಟೊಂದು ಇನ್ಸೆಂಟಿವ್ಸ್ ಲಿಸ್ಟ್ ಅಂತ ಇದೆ. ನಾವೇನು ಮಾಡಬೇಕು, ಪ್ರತಿಯೊಂದು ಈಗ ಎಕ್ಸಾಂಪಲ್ಗೆ ಫ್ರೀ ಟೆಕ್ಸ್ಟ್ ಬುಕ್ ಅಂತ ನಾನು ಸೆಲೆಕ್ಟ್ ಮಾಡಿದಾಗ ಫ್ರೀ ಟೆಕ್ಸ್ಟ್ ಬುಕ್ ಅಂತ ನಾನು ಇನ್ಸೆಂಟಿವ್ ಸೆಲೆಕ್ಟ್ ಮಾಡಿರ್ತೀನಿ, ಸ್ಕೀಮ್ ಕೋಡ್ ಆಟೋಮೆಟಿಕ್ ಇಲ್ಲಿ ಅಪ್ಡೇಟ್ ಆಗ್ತದೆ. ಸ್ಕೀಮ್ ಕೋಡ್ ಏನಿದೆ ಆಟೋಮೆಟಿಕ್ ಅಪ್ಡೇಟ್ ಆಗ್ತದೆ. ಅದಾದಮೇಲೆ ನಾವು ಸರ್ಚ್ ಅಂತ ಕೊಡಬಹುದು. ಈ ರೀತಿ ನಾವು ಸರ್ಚನ್ನು ಕೊಟ್ಟಾಗ ಸದರಿ ಇನ್ಸೆಂಟಿವ್ಸಿಗೆ ರಿಲೇಟೆಡ್ ಆಗಿ ಇಲ್ಲಿ ಒಂದು ಮಕ್ಕಳ ಪಟ್ಟಿ ಇಲ್ಲಿ ಬರ್ತದೆ. ಇಲ್ಲಿ ನಾವು ಎಲ್ಲ ಮಕ್ಕಳಿಗೆ ಯಾವ್ಯಾವ ಮಕ್ಕಳಿಗೆ ಈ ಒಂದು ಇನ್ಸೆಂಟಿವ್ಸ್ ಅಂದರೆ ಇಲ್ಲಿ ನಾನು ಟೆಕ್ಸ್ಟ್ ಬುಕ್ ತೆಗೆದುಕೊಂಡಿದ್ದೆ, ಇಶ್ಯೂವನ್ನು ಮಾಡಿದ್ದೀರಿ. ಇವ್ರ ಮುಂದೆ ನಾವೇನು ಮಾಡಬೇಕು, ಇಲ್ಲಿ ಇಲ್ಲಿ ಬಾಕ್ಸ್ನಲ್ಲಿ ಟಿಕ್ ಮಾರ್ಕ್ ಹಾಕಬೇಕು. ಎಕ್ಸಾಂಪಲ್ ನಾನು ಮಾಡಿರ್ತೀನಿ ನೋಡಿ, 1 ಟಿಕ್ ಮಾರ್ಕ್. ಈ ರೀತಿ ಟಿಕ್ ಮಾರ್ಕ್ ಹಾಕಬೇಕು ಯಾರಿಗೆಲ್ಲ ಇಶ್ಯೂ ಮಾಡಿದ್ದೀರಿ. ಇಲ್ಲಿ ಯಾವ ಮಕ್ಕಳಿಗೆ ನಾವು ಇಶ್ಯೂ ಮಾಡಿದ್ದಿಲ್ಲ ಅವರಿಗೆ ಅನ್ಟಿಕ್ಕನ್ನು ಅನ್ಚೆಕ್ ಇರಬೇಕು. ಅದಾದಮೇಲೆ ಅಂತಿಮವಾಗಿ ನೀವು ಏನು ಮಾಡಬೇಕಂದ್ರೆ ಡೇಟ್ ಅಲಾಟೆಡ್ನು ಹಾಕಬೇಕು ನೋಡಿ, ಇಲ್ಲಿ ಯಾವ ಡೇಟ್ಗೆ ನೀವು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೀರಿ. ಸೊ ಇಷ್ಟೊಂದು ಮಾಡಿದ ನಂತರ ನೀವು ಫೈನಲ್ ಒಂದು ಸಬ್ಮಿಟ್ ಬಟನನ್ನು ನೀವು ಕೊಡಬೇಕಾಗ್ತದೆ. ಸೊ ಆದಮೇಲೆ ಈ ರೀತಿ ನಾವೇನು ಮಾಡಬೇಕಾಗ್ತದೆ ಅಂದರೆ ಇಲ್ಲಿ ಸ್ಕೀಮ್ ನೇಮ್ನಲ್ಲಿ ನಾವು ಈ ಒಂದು ಸ್ಕೀಮನ್ನು ಚೇಂಜ್ ಮಾಡ್ತಾ ನಾವು ಪ್ರತಿಯೊಂದು ಇನ್ಸೆಂಟಿವ್ಸ್ಗಳನ್ನು ಇಶ್ಯೂ ಮಾಡಿದ ಡೇಟ್ನೊಂದಿಗೆ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಇದಿಷ್ಟೊಂದು ಕಾರ್ಯವನ್ನು ಅತ್ಯಂತ ಒಂದು ಫಸ್ಟ್ ಪ್ರಿಯಾರಿಟಿ ಕಾರ್ಯವನ್ನಾಗಿ ಮಾಡಿ ಈ ಒಂದು ಕಾರ್ಯವನ್ನು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಕೂಡ ನೀವು ಮಾಡಬಹುದು. ಧನ್ಯವಾದಗಳು.